नमस्कार गुड मॉर्निंग कर्नाटक दिन टॉप सुद्दी अपडेट राज्य देश विदेश सुद्दिगळ स्पीड राउंड अप टॉप 18 के स्वागत नानु पृथ्वीराज हरनहळ्ळि टॉप 18 नल्लि मोदल सुद्दि निम्म मुंदे इड्ता इदे आल्रेडी राज्यदल्लि साकष्टु ड्याम गळल्लि नीरु कडिमे आग्ता इरुवंत हिन्नेलेयल्लि नीरिगोस्कर आहाकार शुरुवागिदे अदु कुडियुव नीरिगोस्कर आहाकार शुरुवागिरुवंतद्दु मोदल स्टोरियल्लि रैतरे निर्माण माडिदंत देशद मोदल ब्यारेज खाली आग्ता इदे ಬರಿದಾಗಿದೆ ಚಿಕ್ಕ ಪಡಸಲಗಿ ಗ್ರಾಮದ ಶ್ರಮಬಿಂದು ಸಾಗರ ಇದು ದೇಶದಲ್ಲೇ ಮೊದಲ ಬ್ಯಾರೇಜ್ ನಿರ್ಮಾಣ ಮಾಡಲಾಗಿತ್ತು ಅದು ರೈತರ ನಿರ್ಮಾಣ ಮಾಡಿದಂತ ಒಂದು ಬ್ಯಾರೇಜ್ ಬಾಗಲಕೋಟೆ ಜಿಲ್ಲೆ ಜಮಕಂಡಿ ತಾಲೂಕಿನ ಚಿಕ್ಕ ಪಡಸಲಗಿ ಗ್ರಾಮ ಅಲ್ಲಿ ಶ್ರಮಬಿಂದು ಡ್ಯಾಮ್ ಇದೆ ಅದರಲ್ಲಿ ಇರುವಂತ ನೀರು ಖಾಲಿ ಆಗ್ತಾ ಇದೆ ಇಪ್ಪರಗಿ ಜಲಾಶಯ ಖಾಲಿ ಆಗಿದ್ರಿಂದಾಗಿ ಶ್ರಮಬಿಂದು ಸಾಗರಕ್ಕೆ ಎಫೆಕ್ಟ್ ಬಿದ್ದಿರುವಂತದ್ದು ಮುಂಗಾರು ವಿಳಂಬ ಆಗಿದೆ ರಬಕವೇ ಬನಹಟ್ಟಿಯ ಹಿಪ್ಪರಗಿ ಜಲಾಶಯ ಖಾಲಿಯಾಗಿದೆ ಚಿಕ್ಕ ಪಡಸಲಗಿ ಜಲಾಶಯ ಖಾಲಿ ಆಗಿದ್ರಿಂದ ರೈತರಲ್ಲಿ ಹೆಚ್ಚಾಗಿದೆ ಆತಂಕ ರೈತರಲ್ಲಿ ಹಾಗೆ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು ಕುಡಿಯೋದಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗೆ ಬೆಳೆದಂತ ಬೆಳೆಗಳಿಗೆ ನೀರು ಸಿಗದಲೇ ಇರುವಂತ ಹಿನ್ನೆಲೆಯಲ್ಲಿ ಅದು ಕೂಡ ನಷ್ಟ ಸಂಭವಿಸುವಂತ ಸಾಧ್ಯತೆ ಇದೆ ಅಂತ ಆತಂಕ ಇದೆ ಜಲಾನಯನ ಪ್ರದೇಶದ 70,000 ಎಕರೆ ಪ್ರದೇಶಕ್ಕೆ ನೀರಿನ ಅಭಾವ ಉಂಟಾಗಿದೆ 30ಕ್ಕೂ ಹೆಚ್ಚು ಗ್ರಾಮಗಳ ಜನ ಜಾನುವಾರುಗಳಿಗೆ ಕುಡಿಯುವಂತ ನೀರಿಗೆ ಸಂಕಷ್ಟ ಎದುರಾಗಿದೆ ಮಹಾರಾಷ್ಟ್ರದ ಕೊಯ್ನಾ ಡ್ಯಾಮ್ ನಿಂದ ನೀರು ಬಿಟ್ರೆ ಜಲಾಶಯಗಳಿಗೆ ನೀರು ಬರುತ್ತೆ ಸೋ ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಈಗ ಆಲ್ರೆಡಿ ಮನವಿ ಮಾಡ್ಕೊಂಡಿದೆ ನೋಡಬೇಕು ಮಹಾರಾಷ್ಟ್ರ ಯಾವ ರೀತಿ ಸ್ಪಂದಿಸುತ್ತೆ ಅಂತ ನಮಗೆ ನೀರಿನ ಅಭಾವ ಎತ್ತಿ ಕಾಣ್ತಾ ಇದೆ ಕೇವಲ ಚಿಕ್ಕಪಡಸಲಗಿಯಿಂದ ಹಿಪ್ಪರಗಿ ಬ್ರಿಡ್ಜ್ ಆಸುಪಾಸು ಇರುವಂತಹ ಜಮೀನುಗಳಿಗೆ ರೈತರ ಬದುಕಿಗೆ ಅತ್ಯಂತ ಪ್ರತಿ ವರ್ಷ ಬರೆ ಇಳುವಂತಹ ಸ್ಥಿತಿ ಈ ಭಾಗದಲ್ಲಿ ನಡೀತಾ ಇದೆ ಈಗಾಗಲೇ ಜೂನ್ ಪ್ರಾರಂಭವಾದರೂ ಇನ್ನೂ ಮಳೆಗಾಲ ಪ್ರಾರಂಭವಾಗಿಲ್ಲ ಹೀಗಾಗಿ ರೈತ ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಬ್ಬನ್ನು ಬೆಳೆಯುವಂತಹ ರೈತನ ಬದುಕು ಅತ್ಯಂತ ದುಸ್ಥಿತಿಗೆ ಬಂದು ಒದಗಿದೆ ಹೀಗಾಗಿ ಸಂಬಂಧಪಟ್ಟಂತಹ ಸರ್ಕಾರದ ಸಚಿವರು ಈ ಕಡೆ ಸ್ವಲ್ಪ ಲಕ್ಷ ಕೊಟ್ಟು ಚಿಕ್ಕಪಡಸಲಗಿ ಬ್ರಿಡ್ಜ್ಗೆ ಗಲಗಲಿ ಬ್ರಿಡ್ಜ್ವರೆಗೂ ನೀರು ಹೋಗಿಸುವಂತಹ ನೀರನ್ನು ಹರಿಸುವಂತಹ ಪ್ರಾಮಾಣಿಕ ಕೆಲಸವನ್ನು ಈ ಭಾಗದ ರೈತರ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ಇದು ಬಾಗಲಕೋಟೆಯ ಚಿಕ್ಕ ಪಡಸಲಗಿಯಲ್ಲಿರುವಂತಹ ಪ್ರಾಬ್ಲಮ್ ಮಾತ್ರ ಅಲ್ಲ ರಾಜ್ಯದ ನಾನಾ ಡ್ಯಾಮ್ಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಅದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ಇನ್ನೊಂದು ಡ್ಯಾಮ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಉಡುಪಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರು ಆಗುತ್ತೆ ನಗರಸಭಾ ವ್ಯಾಪ್ತಿಯಲ್ಲಿ 5 ದಿನಕ್ಕೊಮ್ಮೆ ನೀರನ್ನ ಬಿಡಲಾಗ್ತಾ ಇದೆ ಉಡುಪಿಯಲ್ಲಿ ಈ ಹಿಂದೆ ಎಂದೂ ಕೂಡ ಕಂಡಿರದಷ್ಟು ಕುಡಿಯುವ ನೀರಿಗೆ ಅಭಾವ ಈ ಬಾರಿ ಉಡುಪಿಯಲ್ಲಿ ಉಂಟಾಗಿದೆಯಂತೆ 35 ವಾರ್ಡ್ಗಳಿಗೆ ನೀರುಣಿಸುವಂತ ಸ್ವರ್ಣ ನದಿಯಲ್ಲಿ ಇಳಿಮುಖ ಆಗಿರುವಂತದ್ದು ನೀರು ಸಂಪೂರ್ಣವಾಗಿ ಬರಿದಾಗ್ತಾ ಇದೆ ಬಜೆ ಅಣೆಕಟ್ಟು 2 ವಾರಕ್ಕಷ್ಟೇ ನೀರು ಇರುವಂತದ್ದು ನೀರಿನ ಬಗ್ಗೆ ಆತಂಕವನ್ನು ಅವರ ಹಾಕಿದ್ದಾರೆ ಉಡುಪಿ ಜಿಲ್ಲಾಡಳಿತದವರು ಸೊ ಹೀಗಾಗಿ ಮುಂಗಾರಿನ ನಿರೀಕ್ಷೆಯಲ್ಲಿರುವಂಥದ್ದು ಇನ್ನೊಂದು 2 ವಾರ ಏನಾದರೂ ಮಳೆಗೆ ಹೊಡೆತ ಬಿದ್ದರೆ ಉಡುಪಿ ನಗರದಾದ್ಯಂತ ಇನ್ನಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಕುಡಿಯುವ ನೀರಿಗೋಸ್ಕರ ಈಗ ಆಲ್ರೆಡಿ 5 ದಿನಕ್ಕೊಮ್ಮೆ ನೀರನ್ನು ಬಿಡಲಾಗ್ತಾ ಇದೆಯಂತೆ ಉಡುಪಿಯಲ್ಲಿ ಇನ್ನು ಸ್ವರ್ಣ ನದಿಯ ಪುತ್ತಿಗೆ ಪರಿಸರದಲ್ಲಿ ಹೇರಳ ನೀರಿದ್ದರೂ ಕೂಡ ಬಳಕೆ ಮಾತ್ರ ಆಗ್ತಾ ಇಲ್ಲ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಉಡುಪಿ ನಗರಸಭೆ ಬಗ್ಗೆ ಪುತ್ತಿಗೆ ಭಾಗದ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸ್ವರ್ಣ ನದಿಯ ಪುತ್ತಿಗೆ ಪರಿಸರದಲ್ಲಿ ಸಾಕಷ್ಟು ನೀರಿದೆ ಯಾಕೆ ಬಳಕೆ ಮಾಡ್ತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬೇಸರ ಹೊರಹಾಕಲಾಗ್ತಾ ಇದೆ 2019ರಲ್ಲಿ ಇದೇ ರೀತಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು 6 ಪಂಪ್ಸೆಟ್ ಅನ್ನು ಹಾಕಿ ಹಗಲು ರಾತ್ರಿ ನೀರನ್ನ ಅಣೆಕಟ್ಟಿಗೆ ಲಿಫ್ಟ್ ಮಾಡಲಾಗಿತ್ತು ಆದರೆ ಈ ಬಾರಿ ಹೆಚ್ಚಿನ ಪ್ರಮಾಣದ ನೀರಿದ್ದರೂ ಕೂಡ ಸಮರ್ಪಕ ನಿರ್ವಹಣೆ ಆಗ್ತಾ ಇಲ್ಲ ಯಾಕೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ನಗರಸಭೆಯ ಈ ಧೋರಣೆಗೆ ಕಾರಣವೇನು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಟ್ಯಾಂಕರ್ ಮಾಫಿಯಾಗೆ ಮಂಡಿದೆಯಾ ಉಡುಪಿ ನಗರಸಭೆ ಅನ್ನುವಂಥ ಪ್ರಶ್ನೆ ಇರೋದು ನಗರಸಭೆ ವರ್ತನೆ ಬಗ್ಗೆ ಉಡುಪಿ ನಿವಾಸಿಗಳಿಗೆ ಹಲವು ಅನುಮಾನಗಳು ಕಾಡ್ತಾ ಇದೆ ಆಪ್ಷನ್ಸ್ ಇದೆ ನಮಗೆ ಪರ್ಯಾಯವಾಗಿ ಮಾರ್ಗಗಳಿದ್ರೂ ಕೂಡ ಅದನ್ನು ಯಾಕೆ ಮಾಡ್ತಾ ಇಲ್ಲ ಜಿಲ್ಲಾಡಳಿತ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಆಕ್ರೋಶವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಬಾಗಲಕೋಟೆ ನೋಡಿದ್ರೆ ಉಡುಪಿಯಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರೆ ಅದರ ಜೊತೆಗೆ ಮಲೆನಾಡಿನ ಪ್ರಮುಖ ಜಿಲ್ಲೆ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ರಾಜ್ಯದಲ್ಲಿ 10 ವರ್ಷಕ್ಕೊಮ್ಮೆ ದರ್ಶನ ಕೊಡುತ್ತೆ ಈ ಒಂದು ಡ್ಯಾಮ್ 2013 ಬಳಿಕ ಮತ್ತೆ 2023ರಲ್ಲಿ ಡ್ಯಾಮ್ ದರ್ಶನ ಆಗ್ತದೆ
सगर शरावत लिंगनमक्की वडलिए डैम खाली मडेनूर इंत हिरे भास्कर डैम दर्शन को खाली टाइम हत वर्षकोमे रीतिया का डैम लिंगनमक्की डैम निर्माण को मुन निर्मित हिरे भास्कर डैम शरावती वडलली मुळुगि होगिरुवंत राज्यद हळेय जलाशयगळल्लि इदु कूड ओंदु शरावतिगू मुन्न निर्मिसिदंत हिरे भास्कर डैम अपरूपक्के दर्शनवन्न कोड्ता इदे शरावति नदिगे अड्डलागि मोदलु हिरे भास्कर डैम अन्न निर्माण माड्लागित्तु सर्रम विश्वेश्वरय्य अवरु शरावति हागू एण्णे होळे संगम स्थानद हिरे बच्चगारु एंबल्लि डैम अन्न निर्माण माडिद्रु अदक्के हिरे भास्कर डैम अंत हेसरिडलागिदे हत्तु वर्षकोमे इदु खाली आगुत्तंते 2013 रल्ली खाली आगित्तु 2013 रल्ली खाली आगित्तु ईग 2023 रल्लू कूड नीरु खाली आगिदे आ दृश्यावळियन्न निमगे तोरिस्ता इद्दीवि अल्लू कूड नीरिन अभाव नीरिन कोरते उंटागिरुवंतद्दु सो हीगागि इल्लि नीर खाली आदंत हिन्नेलेयल्लि रैतर जमीनुगळिगागिरबहुदु अथवा कुडियुव नीरिगागिरबहुदु आहाकार शुरुवागुवंत एल्ला साध्यते इदे अंत ಇನ್ನ ಅಧಿಕಾರಿಗಳಾಗಿರಬಹುದು ಅಲ್ಲಿರುವಂತ ರೈತರು ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೀರಿಗೋಸ್ಕರ ಆಹಾಕಾರ ಎದುರಾಗಿರುವಂತದ್ದು ಬೆಳಗಾವಿ ಆಗಿರಬಹುದು ಕೊಪ್ಪಳ ಬೆಂಗಳೂರು ಉಡುಪಿ ಶಿವಮೊಗ್ಗ ಬಾಗಲಕೋಟೆ ಚಿತ್ರದುರ್ಗ ಹೀಗೆ ಎಲ್ಲಾ ಕಡೆನೂ ಕೂಡ ಕುಡಿಯುವ ನೀರಿಗೋಸ್ಕರ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ ರಾಜ್ಯದ ಬಹುತೇಕ ಎಲ್ಲಾ ಜಲಾಶಯಗಳು ಕೂಡ ಬರಿದಾಗ್ತಾ ಇದೆ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿರೋದನ್ನ ಅರ್ತಿರುವಂತ ಮುಖ್ಯಮಂತ್ರಿಗಳು ಜನರಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಗತ್ಯವಿದ್ದಲ್ಲಿ ಟ್ಯಾಂಕರ್ಗಳ ಮೂಲಕ ನೀರನ್ನ ಸರಬರಾಜು ಮಾಡುವಂತೆಯೂ ಕೂಡ ತಾಕೀತನ್ನ ಮಾಡಿದ್ದಾರೆ ಇನ್ನು ಸೋಮವಾರ ಮತ್ತೆ ಸಭೆಯನ್ನ ನಡೆಸಿ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸೋದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ न बागलकोटेयल्लि डैम बरदागिदे अदन्न तोरिस्ता इद्वि उडुपियल्लि कुडियुव नीरिगोस्कर याव रीतियागि आहाकार शुरुवागिदे अन्नुवंतद्दन्न कूड निमगे तोरिस्ता इद्वि शिवमोग्गदल्लि नीरु खालियागि हळे जलाशय गोचरिस्ता इरुवंतद्दन्न कूड निमगे हेळ्ता इद्वि ओट्टारे नीरिगागि आहाकार एदुरागिद्दु ई बग्गे नम्म बागलकोटे उडुपि शिवमोग्गद प्रतिनिधिगळु हेच्चिन माहितियन्न नीडुत्तारे नम्म बागलकोटेय प्रतिनिधियागिरुवंत ಮಂಜುನಾಥ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲು ಬಾಗಲಕೋಟೆಯಿಂದ ಹೋಗೋಣ ಅಲ್ಲಿಂದನೇ ಸುದ್ದಿ ಶುರು ಮಾಡಿದಂತ ಹಿನ್ನೆಲೆಯಲ್ಲಿ ಮಂಜುನಾಥ್ ಬಾಗಲಕೋಟೆಯಲ್ಲಿ ನೋಡ್ತಾ ಇದ್ವಿ ಪ್ರಮುಖವಾಗಿ ಒಂದು ಪ್ರಮುಖ ಚಿಕ್ಕಪಟಸಲಿಗೆ ಡ್ಯಾಮ್ ಖಾಲಿಯಾಗಿರುವಂತ ಹಿನ್ನೆಲೆಯಲ್ಲಿ ನೀರು ಖಾಲಿಯಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ್ಯಾವ ರೀತಿಯಾಗಿ ಆಹಾಕಾರ ಶುರುವಾಗಿದೆ ಪರ್ಯಾಯವಾಗಿ ಏನು ಮಾಡಬೇಕು ಅನ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ प्रमुख मणि आगो विलंब आगे हिन्दे बागलकोटे जिले नदी खाली खाली आगे प्रमुख घटप्रभा नदी आगे मलप्रभा नदी मत कृष्णा नदी इले कृष्णा नदी के हिपर्जी जलाशय हर बरता हिगी ಜಮಖಂಡಿ ತಾಲೂಕಿನ ಚಿಕ್ಕಪಟ್ಟಣಕ್ಕೆ ಬೆಳೆಯುವಂತಹ ರೈತರು ನಿರ್ಮಿಸಿದಂತಹ ಒಂದು ಬ್ಯಾರೇಜ್ ನಲ್ಲಿ ಸುಮಾರು 4 ಕಿಲೋಮೀಟರ್ ಸಮಸ್ಯೆ ಇತ್ತು ಅದರಿಂದಾಗಿ ಸುಮಾರು 30 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರುವಂತಹ 70,000 ಎಕರೆಗೆ ನೀರಾವರಿ ಸೌಲಭ್ಯವನ್ನು ಕೂಡ ಕಲ್ಪಿಸಲಾಗ್ತಾ ಇತ್ತು ಮತ್ತು ಆ 30 ಹಳ್ಳಿಗಳ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಅದರಿಂದನೇ ಆಗ್ತಾ ಇತ್ತು ಸದ್ಯ ಈಗ ಹಿಪ್ಪರಿ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಅಂದ್ರೆ ಸಂಪೂರ್ಣವಾಗಿ ಜಲಾಶಯ ಖಾಲಿ ಆಗಿರೋದ್ರಿಂದಾಗಿ ಈಗ ಅಲ್ಲಿ ಡೆಡ್ ಸ್ಟೋರೇಜ್ ಮಾತ್ರ ಬಾಕಿ ಇರುವಂತದ್ದು ಹೀಗಾಗಿ ಚಿಕ್ಕಪಡಸಲಿಗೆ ಬ್ಯಾರೇಜ್ ಗೆ ನೀರನ್ನ ಬಿಡಲಾಗ್ತಾ ಇಲ್ಲ ಹೀಗಾಗಿ ಚಿಕ್ಕಪಡಸಲಿಗೆ ಬ್ಯಾರೇಜ್ ನಲ್ಲಿ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿರುವಂತದ್ದು ಹೀಗಾಗಿನೇ ನೀರಿನ ಆಹಾಕಾರ ಶುರುವಾಗುವಂತದ್ದಿದೆ ಇನ್ನೇನು ಒಂದು ವಾರ 15 ದಿನಗಳ ಕಳೆದ್ರೆ ಮಳೆ ಬರದೇ ಹೋದ್ರೆ ಇಲ್ಲಿ ಇರತಕ್ಕಂತಹ ಜಮೀನುಗಳಿಗೂ ಕೂಡ ತೊಂದರೆ ಆಗುತ್ತೆ ಇಲ್ಲಿ ಇವನ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಸಮಸ್ಯೆ ಆಗುತ್ತೆ ಹೀಗಾಗಿನೇ ರೈತರು ಇದಕ್ಕಾಗಿನೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸೋದಕ್ಕೆ ಲಿಂಗ ಅಂದ್ರೆ ಬೆಳಗಾವಿ ಭಾಗದ ಜಲಾಶಯಗಳಿಂದ ನೀರನ್ನ ಬಿಡುಗಡೆ ಮಾಡಿಸೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಿದ್ದಾರೆ ಆದ್ರೆ ಆ ಭಾಗದಲ್ಲಿಯೂ ಕೂಡ ಮಳೆ ಆಗದೇ ಇರೋ ಕಾರಣಕ್ಕಾಗಿ ನೀರಿನ ಅಭಾವ ಉಂಟಾಗಿರುವಂತದ್ದು ನಿಜ ಪೃಥ್ವಿರಾಜ್ ಓಕೆ ಮಂಜುನಾಥ್ ಇದು ಬಾಗಲಕೋಟೆಯ ಸಮಸ್ಯೆ ಉಡುಪಿಯಲ್ಲೂ ಕೂಡ ನೀರಿಗೋಸ್ಕರ ಆಹಾಕಾರ ಶುರುವಾಗಿರುವಂತದ್ದನ್ನ ಹೇಳ್ತಾ ಇದ್ವಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ನೇರ ಸಂಪರ್ಕದಲ್ಲಿದ್ದಾರೆ ಪರೀಕ್ಷಿತ್ ಬಾಗಲಕೋಟೆಯಲ್ಲಿ ಮತ್ತೊಂದು ರಾಜ್ಯವನ್ನ ಆಶ್ರಯಿಸಬೇಕಾಗಿದೆ ಅಲ್ಲಿ ನೀರು ಬಿಟ್ರೆ ಇಲ್ಲಿ ಇರುವಂತ ನೀರಿನ ಭವನೆ ಕಡಿಮೆ ಆಗುತ್ತೆ ಅನ್ನುವಂತದ್ದು ಆದ್ರೆ ಉಡುಪಿಯಲ್ಲಿ ಪರ್ಯಾಯ ಆಪ್ಷನ್ಸ್ ಇದೆ
ಅಲ್ಲಿರುವಂತ ನೀರಿನ ಬವಣೆಗೆ ಆಹಾಕಾರಕ್ಕೆ ಪರ್ಯಾಯವಾಗಿ ನೀರಿದ್ರೂ ಕೂಡ ಯಾಕೆ ಬಳಸ್ತಾ ಇಲ್ಲ, ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಋತು, ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಕಂಡಿರೋದು ಟ್ಯಾಂಕರ್ ಮಾಫಿಯಾ ಅನ್ನೋ ಒಂದು ದೊಡ್ಡ ಆರೋಪಗಳು ದೂರುಗಳು ಬಂದಿರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿ ಮಳೆ ನೀರಿನ ಸಮಸ್ಯೆ ತಡೆದಿರಿದಾಗ ಟ್ಯಾಂಕರ್ ಗಳು ತಲೆ ಕಾಣುತ್ತವೆ. ಖಾಸಗಿ ಟ್ಯಾಂಕರ್ ಗಳು ಹೆಚ್ಚಾಗಿ ಈ ಭಾಗದಲ್ಲಿ ಮಾಫಿಯಾದಲ್ಲಿ ಆರೋಪಗಳು ಹೊತ್ತುಕೊಳ್ತಾ ಇದೆ. ಯಾಕಂದ್ರೆ ಖಾಸಗಿ ಟ್ಯಾಂಕರ್ ಗಳು ದುಪ್ಪಟ್ಟು ಹಣವನ್ನು ಮಾಡುವ ಮೂಲಕ ಏನು ನೀರನ್ನ ಸಪ್ಲೈ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಹೀಗಾಗಿ ಎಲ್ಲೋ ಟ್ಯಾಂಕರ್ ಮಾಫಿಯಾಕ್ಕೆ ಈ ನಗರಸಭೆ ಏನು ತಲೆಬಾಗಿದೆ ಅನ್ನುವಂತ ಆರೋಪಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಸ್ವರ್ಣ ನದಿಯಲ್ಲಿ ಬಜೆ ಅಣೆಕಟ್ಟಿನ ಸ್ವರ್ಣ ಭಾಗದ ಸ್ವರ್ಣ ನದಿ ಬರಿದಾಗಿದೆ. ಮುಖ್ಯವಾಗಿ ಆ ಬಜೆ ಪರಿಸರದಲ್ಲಿರುವಂತಹ ಕುತ್ತಿಗೆ ಭಾಗದಲ್ಲಿ ಹೇರಳವಾಗಿ ನೀರಿದೆ. ಅಲ್ಲಿಂದ ಆ ಪಂಪ್ ಗಳನ್ನ ಹಾಕಿ ಸಪ್ಪ ಈ ಭಾಗದಲ್ಲಿ ಏನು ಬಜೆ ಡ್ಯಾಮ್ಗೆ ತರಬಹುದು. ಆದ್ರೆ ಯಾಕೋ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ. ಹಿಂದಿನ ಶಾಸಕರಾಗಿದ್ದ ರಘು ಭಟ್ರು ಕೂಡ ತಾವೇ ಸ್ವತಃವಾಗಿ ಅಲ್ಲಿ ನಿಂತ್ಕೊಂಡು ಆರು ಪಂಪ್ ಸೆಟ್ ಗಳನ್ನ ಹಾಕಿ ಅಲ್ಲಿಂದ ಕುತ್ತಿಗೆ ಭಾಗದಿಂದ ನೀರನ್ನ ತರ್ತಾ ಇದ್ರು. ಈ ಮೂಲಕ ಒಂದಷ್ಟು ಒಂದ್ ತಿಂಗಳ ಕಾಲ ಹೆಚ್ಚುವರಿ ನೀರನ್ನ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಕೇವಲ ಎರಡೇ ವಾರ ಅಷ್ಟೇ ನೀರಿದೆ. 5 ದಿನಗಳ ನೀರು ಸಪ್ಲೈ ಮಾಡಲಾಗ್ತಾ ಇದೆ. ಸುಮಾರು ಉಡುಪಿ ತಾಲೂಕಿನ 35 ವಾರ್ಡ್ಗಳಿಗೆ ನೀರನ್ನ ಸಪ್ಲೈ ಮಾಡಲಾಗ್ತಿದೆ. ಆದ್ರೆ ಬರುವ ನೀರು ಕೂಡ 2 ವಾರಗಳಿಗೆ ಮಾತ್ರ ಉಳ್ಕೊಂಡಿರುವಂತದ್ದು. ಬರುವ ನೀರು ಕೂಡ ವಾಸನೆ ಅಂದ್ರೆ ಮೀನಿನ ವಾಸನೆ ಮತ್ತು ಕೆಲವು ಮೊಟ್ಟೆಗಳು ಕೂಡ ಬರ್ತಾ ಇದೆ ಅನ್ನುವಂಥಗಳು ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಬರೋ ನೀರು ಕೂಡ ಬಳಕೆ ಮಾಡಲಾಗ್ತಾ ಇಲ್ಲ. ಟ್ಯಾಂಕರ್ ಗಳಿಗೆ ಆಶ್ರಯ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಗರಸಭೆಯಿಂದ ಕೇವಲ ಐದೇ ಟ್ಯಾಂಕರ್ ಗಳು ಮಾತ್ರ ಅದು ಕೂಡ 5000 ಲೀಟರ್ ಗಳನ್ನ ಟ್ಯಾಂಕರ್ ಕೂಡ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಆದ್ರೆ 12,000, 15,000, 20,000 ಟ್ಯಾಂಕರ್ ಗಳು ಕೆಪಾಸಿಟಿ ಟ್ಯಾಂಕರ್ ಗಳು ಖಾಸಗಿ ಟ್ಯಾಂಕರ್ ಗಳು. ಹಾಗಾಗಿ ಆ ಟ್ಯಾಂಕರ್ ಗಳನ್ನ ಭರಿಸಲಿಕ್ಕೆ ಬಹುತೇಕ ಮಧ್ಯಮ ವರ್ಗದ ಜನರಿಗೂ ಮತ್ತು ಬಡ ವರ್ಗದ ಜನರಿಗೆ ಆಗ್ತಾ ಇಲ್ಲ. ಆ ಟ್ಯಾಂಕರ್ ಗಳು 2,000-3,000 ಬಿಲ್ ಗಳನ್ನ ಮಾಡ್ತಾ ಇದೆ. ಹಾಗಾಗಿ ನಗರಸಭೆ ಟ್ಯಾಂಕರ್ ಮಾಫಿಯಾಕ್ಕೆ ಮಣಿದು ಏನು ಸ್ಕ್ಯಾರ್ಸಿಟಿ ಅನ್ನುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದೆ ಅನ್ನುವಂಥ ಆರೋಪ ಮತ್ತು ದೂರುಗಳು ಬರ್ತಾ ಇದೆ. ನೋಡ, ಈಗ ಸುದ್ದಿ ಬಿತ್ತರಿಸಾದ್ಮೇಲಾದ್ರೂ ಎಚ್ಚೆತ್ಕೊಳ್ತಾರ ಅಧಿಕಾರಿಗಳು ಅನ್ನುವಂಥದ್ದನ್ನ. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆಗೆ ಹೋಗೋಣ. ವಿನಯ್, ಶಿವಮೊಗ್ಗದಲ್ಲಿ ಹಿರೇಭಾಸ್ಕರ ಡ್ಯಾಮ್ ಖಾಲಿಯಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಾಗಿದೆ ಅಂತ? ಪ್ರತಿವೆ ಏನು, ಶಿವಮೊಗ್ಗದ ಏನು ಶರಾವತಿ ಹಿನ್ನೀರಿದೆ. ಹಿನ್ನೀರಲ್ಲಿ ಏನು ಸ್ವತಂತ್ರಕ್ಕೂ ಪೂರ್ವ ಅಂದ್ರೆ ಸ್ವತಂತ್ರದ ಹಿಂದಿನ ದಿನಗಳಲ್ಲಿ ನಿರ್ಮಾಣವಾದಂತಹ ಹಿರೇಭಾಸ್ಕರ ಅಂದ್ರೆ ಮಡೆನೂರಿನಲ್ಲಿರುವಂತಹ ಹಿರೇಭಾಸ್ಕರ ಡ್ಯಾಮ್ ಈಗ ಕಾಣಿಸ್ತಾ ಇರೋದು. ಇದೊಂದು ರೀತಿಯಲ್ಲಿ ಬರಗಾಲದ ಮುನ್ಸೂಚನೆ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಕೂಡ ಕೆಲವೊಂದಿಷ್ಟು ಬಾರಿ ಮಾತ್ರ ಈ ಡ್ಯಾಮ್ ಕಾಣಸಿಗುತ್ತಿತ್ತು. ಯಾಕಂದ್ರೆ 10 ವರ್ಷಗಳಿಗೊಮ್ಮೆ ಅಂದ್ರೆ 2003, 2013, ಈಗ 2023ರಲ್ಲಿ ಮಾತ್ರ ಇದು ಕಂಡಿತ್ತು. ಈ ಕಂಡ ಕ್ಷಣ ಎಲ್ಲಾ ಇದರಲ್ಲೂ ಕೂಡ ಬರಗಾಲ ಎದುರಾಗಿತ್ತು. ಅದ್ರ ಜೊತೆಗೆ ನೀರಿನ ಹಾಹಾಕಾರ ಕೂಡ ಶಿವಮೊಗ್ಗದಲ್ಲಿ ಎದುರಾಗಿತ್ತು ಅಂತ ಹೇಳ್ಬೋದು. ಈಗಾಗಲೇ ಶರಾವತಿ ನೀರು ಸಂಪೂರ್ಣವಾಗಿ ಈಗ ಖಾಲಿ ಆಗ್ತಾ ಇದ್ದು ಏನು 156 TMC ಗಾತ್ರ ಹೇಳುವಂತ ಈಗ ಕೇವಲ 10 TMC ನೀರು ಮಾತ್ರ ಶರಾವತಿಯಲ್ಲಿದೆ ಅಂತ ಹೇಳ್ಬೋದು. ಅಂದ್ರೆ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ಈಗ ಶೇಖರಣೆ ಇದೆ, ಅದು ಕೂಡ ವಿದ್ಯುತ್ಗೆ ಬಳಕೆ ಆಗ್ತಾ ಇದೆ. ಅದ್ರ ಯಾವಾಗ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಏನು ಆ ನೀರು ಕೂಡ ಖಾಲಿ ಆಗಿದೆ. ಇದ್ರ ಜೊತೆಗೆ ಶಿವಮೊಗ್ಗದ ಹಲವಾರು ಡ್ಯಾಮ್ಗಳು ಅಂದ್ರೆ ಲಿಂಗನಮಕ್ಕಿ ಜೊತೆಗೆ ಗಾಜನೂರು ಡ್ಯಾಮ್ ಆಗಿರ್ಬೋದು, ಹಾಗೆ BRP ಡ್ಯಾಮ್ ಆಗಿರ್ಬೋದು, ಇವೆರಡೂ ಕೂಡ ಈಗ ಖಾಲಿ ಖಾಲಿಯಾಗಿದೆ ಅಂತ ಹೇಳ್ಬೋದು. 176 ಹಳ್ಳಿಗಳಿಗೆ ಈಗ ಆಲ್ರೆಡಿ ಜಿಲ್ಲಾಡಳಿತ ಟ್ಯಾಂಕರ್ ಮೂಲಕ ನೀರನ್ನ ಸರಬರಾಜು ಮಾಡ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಮಲೆನಾಡಿನಲ್ಲಿ ಒಂದ್ ರೀತಿಯಲ್ಲಿ ನೀರಿಗೆ ಇನ್ನಷ್ಟು ಕೂಡ ಹಾಹಾಕಾರ ಉಂಟಾಗ್ಬೋದು ಅನ್ನೋ ಅನುಮಾನ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ವಾಡಿಕೆ ಮಳೆ ಜೊತೆಗೆ ಒಂದು ಹನಿ ಕೂಡ ಮಳೆ ಆಗಿಲ್ಲ ಇದುವರೆಗೂ. ಮಳೆಯ ಆಶ್ರಿತ ಡ್ಯಾಮ್ ಏನಿದಾವೆ ಅವ್ಯಾವು ಕೂಡ ಈಗ ಭರ್ತಿ ಆಗೋದಕ್ಕೆ ಹಲವು ಟೈಮ್ ಬೇಕಾಗತ್ತೆ. ಅಂದ್ರೆ ಇನ್ನ ಈ ಲಿಂಗನಮಕ್ಕಿ ಏನಿದೆ ಅದು ದೊಡ್ಡ ಡ್ಯಾಮು, ಇದ್ರ ಜೊತೆಗೆ ಅದು ತುಂಬೋದಕ್ಕೆ ಹಲವು ಅಂದ್ರೆ ವರ್ಷಾನುಗಟ್ಟಲೆ ಮಳೆ ಹೊಯ್ದ್ರು ಕೂಡ ಒಂದೊಂದ್ ಸರಿ ತುಂಬಿರಲ್ಲ. ಇಂತ ಸಮಯದಲ್ಲಿ ಪೂರ್ತಿಯಾಗಿ ಖಾಲಿ ಆಗಿದೆ ಪೃಥ್ವಿ ಈಗ. ಓಕೆ, ಧನ್ಯವಾದ ವಿನಯ್. ಪರೀಕ್ಷಿತ ಹಾಗೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೋಸ್ಕರ ಈ ಪ್ರಮುಖವಾಗಿ ನೀರಿಗೋಸ್ಕರ ಆಹಾಕಾರ ಶುರುವಾಗಿರುವಂತದ್ದು. ಇನ್ನು ಮುಂಗಾರು ಮಳೆ ಬೇರೆ ಆರಂಭವಾಗಿಲ್ಲ, ಅಲ್ಲಿ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯದ ಜನ ಬೇಗ ಮುಂಗಾರು ಮಳೆ ಶುರುವಾಗ್ಲಿ ಅಂತ. ಬಿಕಾಸ್ ಎಲ್ಲಾ ಕಡೆನೂ ಕೂಡ ರೈತರಿಗೂ ಸಮಸ್ಯೆ, ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇದರ ಜೊತೆಗೆ ಸೈಕ್ಲೋನ್ ಎಫೆಕ್ಟ್ ಬೇರೆ ರಾಜ್ಯಕ್ಕೆ, ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವಂತಹ ಬಿಫೋರ್ ಜಾಯ್ ಚಂಡಮಾರುತ ಮುಂದಿನ 36 ಗಂಟೆಗಳಲ್ಲಿ ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳಲಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರ ಮತ್ತು ವಾಯುವ್ಯ ದಿಕ್ಕಿನೆಡೆ ಚಂಡಮಾರುತ ಚಲಿಸಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಗುಜರಾತ್ನ ಸೌರಾಷ್ಟ್ರ, ಉತ್ತರ ಕೇರಳ, ಕರ್ನಾಟಕ ಮತ್ತು ಗೋವಾದಲ್ಲಿ ಇದರ ಪರಿಣಾಮ ಬೀರಲಿದೆ. ಉತ್ತರ ಮಹಾರಾಷ್ಟ್ರ ಹಾಗೂ ಗುಜರಾತ್ ಕರಾವಳಿಗೆ ಚಂಡಮಾರುತ ಅಧಿಕ ಪ್ರಭಾವವನ್ನು ಬೀರಬಹುದು ಅಂತ ವಿಶ್ಲೇಷಣೆ ಮಾಡಲಾಗಿದೆ. ಕರಾವಳಿ ಮೀನುಗಾರರು ಎಚ್ಚರಿಕೆಯಿಂದ ಇರಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಗುಜರಾತ್ನ ಹಾಜಿರಾ ಕರಾವಳಿ ಪ್ರದೇಶದಲ್ಲಿ
ಚಂಡಮಾರುತ ತೀವ್ರಗೊಂಡಿದೆ. ನಾ ಬಿಫೋರ್ ಜಾಯ್ ಚಂಡಮಾರುತದ ಎಫೆಕ್ಟ್ ನಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೀವ್ರ ಸ್ವರೂಪದ ಗಾಳಿ ಬೀಸುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಸಾಂಪ್ರದಾಯಿಕ ಮೀನುಗಾರಿಕೆಗೆ ತೆರಳದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮುರುಡೇಶ್ವರ ಗೋಕರ್ಣ ಭಾಗದಲ್ಲಿ ಪ್ರವಾಸಿಗರು ಕಡಲಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಕಲಬುರಗಿಯ ಚಿಂಚೋಳಿಯಲ್ಲಿ ಮುಂಗಾರು ಪ್ರವೇಶಕ್ಕೂ ಮೊದಲೇ ಮಳೆ ಅಬ್ಬರ ಜೋರಾಗಿದೆ. ನೀರಿನ ರಭಸಕ್ಕೆ ನಿರ್ಮಾಣ ಹಂತದ ಸೇತುವೆ ಪಕ್ಕದಲ್ಲಿ ನಿರ್ಮಿಸಲಾಗಿದ್ದಂಥ ತಾತ್ಕಾಲಿಕ ಸೇತುವೆ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಚಿಂಚೋಳಿಯ ದೇಗಲಮಡಿ ಗ್ರಾಮದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲೂ ಕೂಡ ವರ್ಣನ ಆರ್ಭಟ ಜೋರಾಗಿತ್ತು. ಭಾರಿ ಬಿರುಗಾಳಿ ಸಹಿತ ಮಳೆಗೆ 8 ಗ್ರಾಮಗಳ ಜನ ತತ್ತರಿಸಿ ಹೋಗಿದ್ದಾರೆ. ಭಾರಿ ಬಿರುಗಾಳಿ ಮಳೆಗೆ 30 ಹೆಚ್ಚು ವಿದ್ಯುತ್ ಕಂಬಗಳು, 15 ಹೆಚ್ಚು ಮರಗಳು ಧರೆಗುಳ್ಳಿರುವಂಥದ್ದು, 30 ಹೆಚ್ಚು ಮನೆಗಳ ಹೆಂಚುಗಳು ಕೂಡ ಹಾರಿ ಹೋಗಿವೆ. ಬೆಸಗರಹಳ್ಳಿ ಭಾಗದ ಕೆಲ ಗ್ರಾಮಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ಮೇಯ್ನ್ ಆಗಿ ಮತ್ತೊಂದ್ ಕಡೆ ನಿಮಗೆ ತೋರಿಸ್ತಾ ಇದ್ವಲ್ಲ, ನೀರಿನ ಅಭಾವ, ಆಹಾಕಾರ ಶುರುವಾಗಿರುವಂತದ್ದು ಮೇಯ್ನ್ ರೀಸನ್ ಅಂದ್ರೆ ಮುಂಗಾರು ಮಳೆ ಲೇಟ್ ಆಗ್ತಾ ಇರುವಂತ ಹಿನ್ನೆಲೆ. ಈ ಬಾರಿ ಸುಮಾರು 1 ವಾರ ತಡವಾಗಿ ಮುಂಗಾರು ಮಾರುತಗಳ ಪ್ರವೇಶ ಆಗ್ತಾ ಇದೆ. ಸದ್ಯ ಕೇರಳಕ್ಕೆ ಮುಂಗಾರು ಪ್ರವೇಶವಾಗಿದ್ದು ಇದರ ಪರಿಣಾಮ ರಾಜ್ಯದಲ್ಲೂ ಕೂಡ ಆಗಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಈ ಬಾರಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗುವಂತ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ಸಾಮಾನ್ಯ ಮುಂಗಾರು ಮಳೆ ಆಗಲಿದೆ ಅಂತ ಈ ಹಿಂದೆ ಹವಾಮಾನ ಇಲಾಖೆ ಹೇಳಿತ್ತು. ಆದರೆ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಜೂನ್ನಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ರಾಜ್ಯದ ಬಹುತೇಕ ಭಾಗಗಳಲ್ಲಿ ಸಾಮಾನ್ಯ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿರುವಂಥದ್ದು. ವೆಲ್ಕಮ್ ಬ್ಯಾಕ್. ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿರುವಂತಹ ಕಾಂಗ್ರೆಸ್ ನೆಕ್ಸ್ಟ್ ಬರುವಂತ ಎಲ್ಲಾ ಎಲೆಕ್ಷನ್ ಗಳನ್ನು ಕೂಡ ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನಲ್ಲಿ ಮಿನಿ ವಿಧಾನಸಭೆ ಎಲೆಕ್ಷನ್ ಅಂತಾನೆ ಕರೆಸಿಕೊಳ್ಳುತ್ತೆ ಬಿಬಿಎಂಪಿ ಎಲೆಕ್ಷನ್. ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಲೇಬೇಕು ಅಂತ ನಾನಾ ರೀತಿಯಾದಂತಹ ತಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಸೋಮಶೇಖರ್, ಭೈರತಿ ಬಸವರಾಜ್, ಮುನಿರತ್ನ ಅಂದ್ರೆ SBM ಅಂತ ಕರೆಸಿಕೊಳ್ತಾ ಇದ್ರು. ಈ ಮೂವರ ಒಂದು ಟೀಮ್ ಅನ್ನ SBM ಟೀಮ್ ಅಂತ ಕರೆಯಲಾಗ್ತಾ ಇತ್ತು. ಆ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಆ ಕ್ಷೇತ್ರಗಳು ಅಂದ್ರೆ ಯಶವಂತಪುರ, ಕೆಆರ್ಪುರ, RR ನಗರಗಳೇ ಟಾರ್ಗೆಟ್ ಆಗಿದ್ದಾವೆ ಕಾಂಗ್ರೆಸ್ಗೆ. ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ SBM ನ ಟಾರ್ಗೆಟ್ ಮಾಡಿದ್ರೆ DK ಶಿವಕುಮಾರ್ ಅವರು ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಬಿಕಾಸ್ ಬೆಂಗಳೂರಿನಲ್ಲಿ ಎಲ್ಲಾ ಕಡೆನೂ ಕೂಡ ತಮ್ಮದೇ ಆದಂತ ಒಂದು ಅಸ್ತಿತ್ವವನ್ನ ಕಾಂಗ್ರೆಸ್ ಹೊಂದಿದೆ. ಆದ್ರೆ ಈ 3 ಜನ ಇದಾರಲ್ಲ, ವೈಯಕ್ತಿಕವಾಗಿ ವರ್ಚಸ್ಸಿನ ಹಿನ್ನೆಲೆಯಲ್ಲಿ, ತಮ್ಮ ಪ್ರಭಾವದ ಹಿನ್ನೆಲೆಯಲ್ಲಿ ತಮ್ಮ ಕಡೆಯವ್ರನ್ನ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿದೆ. 3 ಕ್ಷೇತ್ರಗಳಲ್ಲಿ 3 ಶಾಸಕರ ಬೆಂಬಲಿಗರು ಗೆಲ್ಲದಂತೆ ಪ್ಲಾನ್ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಪ್ಲಾನ್ ಮಾಡಿ ತಮ್ಮ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಗೆಲ್ಸ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಈ 3 ಕೂಡ ಹಿನ್ನಡೆ ಆಗುತ್ತೆ ಅನ್ನುವಂತ ರಣತಂತ್ರ ಇದೆ. ಇದರಲ್ಲಿ ವಾರ್ಡ್ಗಳ ಕ್ಯಾಟಗರಿ ಮರು ವಿಂಗಡಣೆಗೂ ಕೂಡ ಸೂಚಿಸಿದ್ದಾರೆ DCM DK ಶಿವಕುಮಾರ್ ಅವರು ಅನ್ನುವಂತ ಪ್ರಶ್ನೆ ಇದೆ. ವೈಜ್ಞಾನಿಕವಾಗಿ ವಾರ್ಡ್ ಕ್ಯಾಟಗರಿ ವಿಂಗಡಣೆ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಕೂಡ. ಯಾಕೆಂದ್ರೆ KPCC ಒಂದು ಸಮಿತಿಯನ್ನ ರಚನೆ ಮಾಡಿರುವಂತದ್ದು. DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಎಲ್ಲೆಲ್ಲಿ ಮೇನ್ ಆಗಿ ವೀಕ್ ಇದೆ ಕಾಂಗ್ರೆಸ್ ಪಕ್ಷ, ಅಲ್ಲಿ ಅಭ್ಯರ್ಥಿಗಳನ್ನು ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣು ಹಂಪಿ. ಈಗ ಆಲ್ರೆಡಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದೆ ಮುಂದಿನ ಎಲೆಕ್ಷನ್ ಗಳನ್ನ ಎದುರಿಸುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ನೋಡಿದೀವಿ. ಸ್ಪೆಷಲಿ BBMP ಎಲೆಕ್ಷನ್, ಈಗ SBM ಟೀಮ್ನ ಕ್ಷೇತ್ರಗಳನ್ನ ಅಲ್ಲಿ ಅವರದ್ದೇ ಅಭ್ಯರ್ಥಿಗಳು ಅಂದ್ರೆ ವೈಯಕ್ತಿಕ ವರ್ಚಸ್ಸಿನ ಆಧಾರದ ಮೇಲೆ ಮುನಿರತ್ನ ಆಗಿರ್ಬೋದು, ಭೈರತಿ ಬಸವರಾಜ್ ಆಗಿರ್ಬೋದು, ಅದರ ಜೊತೆಗೆ ST ಸೋಮಶೇಖರ್ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಾ ಇದ್ರು, ಅದಕ್ಕೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡಿದೆ ಅಂತ. ಖಂಡಿತ ಪೃಥ್ವಿರಾಜ್, ವರ್ಷಾಂತ್ಯದ ಒಳಗಡೆ BBMP ಚುನಾವಣೆ ಕೊನೆಗೂ ಕೂಡ ನಡೆಯುತ್ತೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷ ಫುಲ್ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲಂತೂ DK ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದು, ರಾಮಲಿಂಗಾರೆಡ್ಡಿ ಸಮಿತಿಯನ್ನು ರಚನೆ ಮಾಡಿ ಹೇಗೆ BBMPಗೆ ಎಲೆಕ್ಷನ್ ಹೇಗೆ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಮತ್ತು
ಒಳನೋಟುಗಳನ್ನು ಅಂದ್ರೆ ಏನ್ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚಿಂತನೆಗಳು ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳು ಅದರಲ್ಲೂ ಕೂಡ ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದಂತ ಇವರೆಲ್ಲರೂ ಕೂಡ ಅಂದ್ರೆ SBM ಅಂದ್ರೆ ಸೋಮಶೇಖರ್ ಇರ್ಬೋದು ಮತ್ತು ಭೈರತಿ ಬಸವರಾಜ್ ಇರ್ಬೋದು ಮತ್ತು ಮುನಿರತ್ನ, ಈ ಮೂರು ವಿಧಾನಸಭಾ ಕ್ಷೇತ್ರಗಳಿದಾವೆ. ಈ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಗೆಲ್ಲಬಾರದು, ಎಲ್ಲ ಕೂಡ ಕಾಂಗ್ರೆಸ್ ಬಹುತೇಕವಾಗಿ ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ಏನೆಲ್ಲ ಕಾಮಗಾರಿಗಳ ಮಾಡಿದ್ದಾರೆ ಕಳೆದ 5 ವರ್ಷಗಳಿಂದ ಅವುಗಳ ಕಾಮಗಾರಿಗಳ ಡೀಟೇಲ್ ಅನ್ನು ಕೂಡ ಕೇಳಿರೋದು ಒಂದ್ ಕಡೆಗೆ, ಆದ್ರೆ ಅಧಿಕಾರದ ಹಿನ್ನೆಲೆಯಲ್ಲಿ ಒಂದ್ ಕಡೆ, ಆದ್ರೆ ಇನ್ನು ಪಕ್ಷದ ಹಿನ್ನೆಲೆಯಲ್ಲಿ ಅಲ್ಲಿ ಯಾರ್ಯಾರು ಕಾರ್ಯಕರ್ತರು ಇದ್ದಾರೆ, ನಿಜವಾಗ್ಲೂ ಕೂಡ ಆಕ್ಟಿವ್ ಮುಖಂಡರು ಏನಿದ್ದಾರೆ, ಅವರೇನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರ, ಈ ಬಗ್ಗೆನೂ ಕೂಡ ಯೋಚನೆ ಮಾಡಿ ಅಂತೇಳಿ ಸೂಚನೆಯನ್ನ DK ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳು SBM ಅಂದ್ರೆ ಮುನಿರತ್ನ ಇರುವಂತಹ ರಾಜರಾಜೇಶ್ವರಿ ನಗರ ಮತ್ತು KRಪುರಂ ಭೈರತಿ ಬಸವರಾಜ್ ಇರುವಂತಹ KRಪುರಂ ಮತ್ತು ಯಶವಂತಪುರ, ಹೀಗೆ ಮೂರು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಫುಲ್ ಆಕ್ಟಿವ್ ಆಗಿ ಇರಬೇಕು ಮತ್ತು ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೂ ಕೂಡ ಸೂಚನೆಯನ್ನ DK ಅವರು ನೀಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳಿಕ್ಕೆ, ಅಂದ್ರೆ ನಿಮಗೆ ಡಿಲಿಮಿಟೇಷನ್ ಇರಬಹುದು, ವಾರ್ಡ್ ವಿಂಗಡಣೆ ಏನಾದ್ರೂ ಮಾಡ್ಲಿಕ್ಕಾಗತ್ತಾ, ಮತ್ತು ನಿಮಗೆ ಅಲ್ಲಿ ಮೀಸಲಾತಿಯನ್ನು ಕೂಡ ಪ್ರಕಟಿಸುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅನುಕೂಲ ಆಗುವ ರೀತಿಯಾಗಿ ನೋಡಿಕೊಳ್ಳಿ ಅಂತೇಳಿ DK ಅವರು ರಾಮಲಿಂಗಾರೆಡ್ಡಿ ಸಮಿತಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಇವರು BJPಯಿಂದ ಗೆದ್ದಿದ್ದಾರೆ, ಆದ್ರೆ ವಾರ್ಡ್ ವಾರ್ ಎಲ್ಲ ಕೂಡ ಕಾಂಗ್ರೆಸ್ ಗೆಲ್ಲಬೇಕು, ಈ ನಿಟ್ಟಿನಲ್ಲಿ ರಣತಂತ್ರವನ್ನ DK ಅವರು ಹೇಳ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಟಾಪ್ 8 ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನು ಕೂಡ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.